ಸ್ಯಾಮವ್ರೆ ನೀವು ಕುರಿಸಿರೋ ಈ ಹೆವಿ ಲೆಹೆಂಗಾ ಈ ಹೆವಿ ಜ್ಯುವೆಲ್ಲರಿ ಎಲ್ಲ ಹಾಕೊಂಡು ತುಂಬ ಹೊತ್ತಿಂದ ನಿಂತಿದ್ದೀನಲ್ಲ ಅದಕ್ಕೆ ನನಗ್ ಸಖತ್ತು ಸುಸ್ತಾಗ್ತಿದೆ ವರಿ ಪುಟ್ಟಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರಿಸೆಪ್ಷನ್ ಮುಗಿದೋಗುತ್ತೆ ಎಲ್ಲ ನೆಂಟರು ಫ್ರೆಂಡ್ಸು ಸ್ಟೇಜ್ ಮೇಲೆ ಬಂದು ಫೋಟೋ ತೆಗೆಸ್ಕೊಂಡಿದ್ದೇನೋ ಆಯ್ತು ಇವಾಗ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳೋಣ ಓಕೆನಾ ಓಕೆ ಸ್ಯಾನ್ ಕ್ವಾಟೋಣ ವಾಹ್ ಸುಮ್ಮನೆ ನಿಂತಿದೀಯ ದುಡ್ಡು ಕಣ ಫೋಟೋ ತೆಗೋಕೆ ಸುಮ್ಮನೆ ನಿಂತ್ಕೊಬಾರದು ತಗೋತಾರ್ಬೇಕು

ಮದುವೆ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಆಲ್ಬಮ್ ನೋಡಕ್ಕೆ ಕೂತಾಗ ಆಲ್ಬಮ್ ಅಲ್ಲಿ ಎಲ್ಲರೂ ಇರ್ತಾರೆ ಆದ್ರೆ ನೀವಿಲ್ಲ ಅಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಅಪ್ಪಯ್ಯ ಬನ್ನಿ ನಿಂತ್ಕೊಳ್ಳಿ ಒಂದೆರಡು ಎರಡು ಫೋಟೋನಾದ್ರೂ ತೆಗಿಸ್ಕೊಳ್ಳಿ ಅಪ್ಪಯ್ಯ ಏನೇ ಸುದ್ದಿ ನೀನು ಸ್ಟೇಜ್ ಬಿಟ್ ಕದ್ಲತ್ತಿಲ್ಲ ಎಲ್ಲಾ ಫೋಟೋದಲ್ಲೂ ಬರಬೇಕು ಅಂತ ಸ್ಕೆಚ್ ಏನಾದ್ರೂ ಹಾಕೊಂಡಿದ್ಯೇನೆ ಮರಗಿತ್ತಿ ಒಳ್ಳೆ ಕಲರ್ ಕಲರ್ ರೇಷ್ಮೆ ಸೀರೆ ಬೇರೆ ತಗೊಂಡಿದೀನಿ ಎಲ್ಲೆಲ್ಲಿ ನೋಡಿದ್ರು ನಾನೇ ಕಾಣಬೇಕು ಆಲ್ಬಮ್ ಅಲ್ಲಿ ಅದಕ್ಕೆ ಸ್ಟೇಜ್ ಇಂದ ಕದ್ಲುತ್ತಿಲ್ಲ ಎಲ್ಲ ಫೋಟೋದಲ್ಲಿ ನಾನ್ ಬಂದ್ರೆ ಅಕ್ಕ ಎಲ್ಲರಿಗೂ ತೋರಿಸ್ಬೋದಲ್ಲ ನೀ ಅದಕ್ಕೆ ಇಲ್ಲೇ ಗೂಟ ಹಾಕಿ ನಿಂತು ಬಿಡಿನಿ ಸ್ಮೈಲ್ ಪ್ಲೀಸ್ ಎಲ್ಲರೂ ಕ್ಯಾಮ್ರಾ ನೋಡಿ ಎಲ್ಲರೂ ಕಿರ್ಚಿ ಫ್ಯಾಮಿಲಿ ಫೋಟೋ ತುಂಬಾ ಚೆನ್ನಾಗಿ ಬಂದಿದೆ ಏನು ರಾಜ ಮದುವೆ ಆಗ್ತಿದ್ಯಾ ಸಖತ್ ಹ್ಯಾಂಡ್ಸಮ್ ಆಗಿದ್ಯಾ ಕಣೋ ಮಚ್ಚ ಯಾರಮ್ಮಗಳಲ್ಲ ಫಸ್ಟ್ ಇಲ್ಲಿಂದ ಹೊರಗಡೆ ಹೋಗಿ ನನ್ನ ಯಾಕೆ ತೊಂದ್ರೆ ಕೊಡ್ತಿದೀರಾ ಲೋ ಹ್ಯಾಂಡ್ಸಮ್ ಒಳ್ಳೆ ಹುಡುಗಿನೇ ಕಾಳಾ ಕಂಡಿದ್ಯಾ ಕಣ ಸಖತ್ ಆಗಿರೋ ಹುಡುಗಿನೇ ಮದುವೆ ಆಗ್ತಿದ್ಯಾ ಯಾರ್ ನೀವೆಲ್ಲ ನನಗ್ ಹಿಂಸೆ ಕೊಡ್ಬೇಡಿ ಇಲ್ಲಿಂದ ಹೊರಡಿ ನಮ್ಮ ಮದುವೆ ಫಂಕ್ಷನ್ ಯಾಕೆ ಡಿಸ್ಟರ್ಬ್ ಮಾಡ್ತಿದೀರಾ ಟೆನ್ಷನ್ ಮಾಡ್ಕೋಬೇಡ ಡಾರ್ಲಿಂಗು ನಾವುಗಳೇ ನಿನ್ ತೊಂದ್ರೆ ಕೊಡಲ್ಲ ನಮ್ ಮಾಮೂಲಿ ವಸೂಲಿ ಕೊಟ್ರೆ ಇಸ್ಕೊಂಡ್ ಆ ವಸೂಲಿನ ಏನ್ ವಸೂಲಿ ಏನಿಲ್ಲ ನಮ್ ಇಬ್ಬರಿಗೂ ಒಂದೊಂದ್ ಸಾವಿರ ಕೊಟ್ರೆ ಇಲ್ಲಿಂದ ಹೋಗ್ಬಿಡ್ತೀವಿ ನನ್ನ ಜೀಪಲಿ ನಯಾ ಪೈಸಾ ದುಡ್ಡಿಲ್ಲ ಈ ಮದುವೆಗೆ ಅಂತ ಖರ್ಚು ಮಾಡಿರೋದೇ ಹೆಚ್ಚು ಇನ್ನು ಪುಟ್ಟಿಯರಪ್ಪ ಇಟ್ಟಿರೋ ಆಸ್ತಿನ ಹೇಗಾದರೂ ಆಸ್ತಿ ಪತ್ರ ತಗೊಂಡು ಮಾರಿ ದುಡ್ಡು ಪಡ್ಕೋಬೇಕು ಸದ್ಯಕ್ಕೆ ನಯಾ ಪೈಸಾ ದುಡ್ಡಿಲ್ಲ ಇವರಿಬ್ರಿಗೂ ಹೇಗೆ ನಾನು ಒಂದೊಂದು ಸಾವಿರ ರೂಪಾಯಿ ಕೊಡೋದು ನೋಡಿ ನಾನು ಹಾಕಿರೋ ಶೇರ್ವಾನ ಪಾಕೆಟ್ ಇಲ್ಲ ಹಾಗಾಗಿ ನಾನ್ ದುಡ್ಡು ಇಟ್ಕೊಂಡು ಓಡಾಡ್ತಿಲ್ಲ ನೀವುಗಳು ಮದ್ವೆ ಮುಗಿದ ಮುಗಿದ್ಮೇಲೆ ಸಿಕ್ಕಿದ್ರೆ ನಿನ್ನಿಬ್ರಿಗೂ ಒಂದೊಂದು ಸಾವಿರ ರೂಪಾಯಿ ಖಂಡಿತ ಕೊಡ್ತೀನಿ ಸೈಡಿಗೆ ನಡೀರಿ ನಮಗ್ ವಸೂಲಿ ಕೊಡೋವರೆಗೂ ಈ ಸ್ಟೇಜ್ ಇಂದ ಕದಲದೇ ಇಲ್ಲ ನೀವ್ ಹೇಗ್ ನಿಮ್ ಮದ್ವೆ ಹೆಣ್ಣೆ ಕರ್ಕೊಂಡ್ ಹೋಗ್ತೀರಾ ಅಂತ ನಾವು ನೋಡ್ತೀವಿ ರಾವ್ ಹೊಡಿಯಾ ಫಸ್ಟ್ ಇವ್ರಿಬ್ರಿಗೂ ಒಂದೊಂದ್ ಸಾವಿರ ಕೊಟ್ಕಳ್ ಒಂದೊಂದ್ ರೂಪಾಯಿನೂ ಕೂಡ್ಸಿಟ್ಟಿದ್ ಎಲ್ಲಾ ಖರ್ಚು ಮಾಡಿ ಭರ್ಜರಿಯಾದ ಮದ್ವೆ ಏನೋ ಮಾಡಿದೀವಿ ಅಡಿಗೆ ಊಟ ತಿಂಡಿ ಬಟ್ಟೆ ಒಡವೆ ಅಂತೆಲ್ಲ ಹೊಂದಿಸಿ ಹೊಂದಿಸಿ ಜೇಬಲ್ ನ ಯಾವ ಉಳ್ದಿಲ್ಲ ಉಳಿದಿಲ್ಲ ಸುಬ್ಬಿ ಇವ್ರಿಗೆ ಹೆಂಗೆ ಒಂದೊಂದ್ ಸಾವಿರ ರೂಪಾಯಿ ಕೊಡೋದು ಮದ್ವೆ ಎಷ್ಟು ಖರ್ಚಾಗಿದೆ ಅಂತ ನನಗೆ ಗೊತ್ತು ಸುಬ್ಬಿ ನೀನೇಲ್ಲಾದ್ರೂ ಎರಡ್ ಸಾವಿರ ರೂಪಾಯಿ ಇಟ್ಟಿದ್ರೆ ಕೊಡೇ ಸುಬ್ಬಿ ಏನಿ ನಾನು ಅಷ್ಟೇ ಕಣಿ ಕೂಡ್ಸಿಟ್ಟಿದ್ದ ದುಡ್ಡನ್ನೆಲ್ಲ ಮದುವೆ ಬಟ್ಟೆ ಬರೆ ಪಾತ್ರೆ ಪಗಡೆ ಅಂತ ಎಲ್ಲದಕ್ಕೂ ಖರ್ಚು ಮಾಡ್ಬಿಟ್ಟೆ ನಾನು ಚಿಲ್ರೆ ಕಸಿಂದ ಈಗ ಜನಗಳಿಗೆ ರಿಟರ್ನ್ ಗಿಫ್ಟ್ ತರ ಕೊಡಕ್ಕೆ ಬಟ್ಲು ಪ್ಲೇಟು ಎಲೆ ಅಡಿಕೆ ಕಾಯಿ ಹಣ್ಣು ಎಲ್ಲ ತಂದಿದ್ದೀನಿ ಕಣಿ ಪಾಪ ನಿಮಗ್ ಕಷ್ಟ ಆಗ್ಬಾರ್ದು ಅಂತ ನನ್ನ ಹತ್ರನೂ ದುಡ್ಡಿಲ್ಲ ನಿಮ್ಮತ್ರ ದುಡ್ಡಿಲ್ಲ ಹತ್ರ ದುಡ್ಡಿದೆ ಕಣಿ ಆದ್ರೆ ಪಾಪ ಅವರು ಜೇಬಿರ ಶೇರ್ವಾನಿ ಹಾಕೊಂಡಿಲ್ವಲ್ಲ ಅದಕ್ಕೆ ಅವ್ರ ಹತ್ರ ಕೊಡುವ ಕೈಯಲ್ಲಿ ಜೇಬಲಿ ಏನು ಮಾಡ್ತೀರಾ ಸುಬ್ಬಿ ಮರ್ಯಾದೆ ಉಳಿದ್ರೆ ಸಾಕು ನಾಲ್ಕು ಜನ ಇನ್ ಮುಂದೆ ನಮ್ ತಮಣಿ ಮೊಯ್ ಬಂದಿದ್ ಕವರ್ಗಳನ್ನೆಲ್ಲ ಒಂದ್ ಬ್ಯಾಗ್ ತುಂಬಿ ರೂಮ್ ಅಲ್ಲಿ ಇಟ್ಟಿದಾನೆ ಕಣಿ ಹೋಗದ್ರಲ್ಲೇ ಒಂದ್ ಎರಡ್ ಸಾವಿರ ರೂಪಾಯಿ ತೆಗೆದು ಇವ್ರಿಗೆ ಕಳಿಸ್ಬಿಡಿ ಸರಿ ಕಣೆ ಸುಬ್ಬಿ ಆಯ್ತು ಮದುವೆ ಮುಂಜಿ ಅಂತ ಕೈಲಿದ್ದ ಕಳ್ಕೊಂಡ ಮೇಲೆ ಈ ಮುಯಿ ಹಾಕ್ತರಲಿ ನಮ್ ಬಂಧು ಮಿತ್ರರು ಫ್ರೆಂಡ್ಸ್ಗಳು ಅದೇ ಒಂದು ಪಕ್ಷ ಹೆಲ್ಪಿಗಾಗುತ್ತೆ ಕಾಲಿ ಕೈಯ ಕೂತಾಗ ಮುಂದೆ ಏನು ಮಾಡೋದು ದುಡ್ಡಿಗೋಸ್ಕರ ಅಂದಾಗ ಅದರಲ್ಲಿ ಈಗ ಎಷ್ಟೋ ಚೂರು ಪಾರು ದುಡ್ಡನ್ನೇ ಹೊಂದಿಸಿ ಕೂಡಿಸಿ ಖರ್ಚು ಮಾಡೋದು ಇನ್ನೇನ್ ಮಾಡೋದು ಅಲ್ವೇನಿ ಸರಿ ಕಣೆ ಸುಬ್ಬಿ ಆಯ್ತು ಅದ್ರಲ್ಲೇ ಅತ್ಲಗಿ ಇಲ್ಲಿ ಕೇಳಿ ಅಕ್ಕರೆ ಬನ್ನಿ ನನ್ನೊಟ್ಟಿಗೆ ನಿಮ್ಮಿಬ್ ಒಂದೊಂದು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತೀನಿ ನಡಿಯ ಚಂಪು ಹೋಗೋಣ್ ನನ್ ಮಗ ಎಷ್ಟು ಬುದ್ಧವಂತ ಎಂತ ದುಡ್ಡು ಖರ್ಚು ಮಾಡೋ ಸಂದರ್ಭ ಬಂದ್ರು ಆ ಖರ್ಚನ್ನ ಬೇರೆಯವ್ರ ತಲೆ ಮೇಲೆ ಹಾಕ್ಬಿಡ್ತಾನೆ ಸಿಚುವೇಶನ್ ಏನೋ ಮ್ಯಾನೇಜ್ ಆಯ್ತು ನೋಡ್ತಿದಿರಲ್ಲ ಫ್ರೆಂಡ್ಸ್ ಹೆಣ್ಣೆತ್ತವರ ಜೀವನ ಎಷ್ಟು ಕಷ್ಟ ಅಂತ ಗಂಡ್ ಹೆತ್ತಿರೋರು ನಾವ್ ಗಂಡಿನ ಕಡೆಯವರು ನಾವ್ ಗಂಡಸು ಅಂತ ಎಷ್ಟು ಬೀಗ್ತಾರೆ ಹೆಣ್ಣಿನ ಕಡೆಯವ್ರೆ ಹೆಚ್ಚು ಹೆಚ್ಚು ಖರ್ಚು ಮಾಡ್ಬೇಕು ಅಂತ ಹೆತ್ತಿರೋ ತಂದೆ ತಾಯಿನ ಖರ್ಚು ಮಾಡೋ ತರ ಮಾಡಿ ಜೀವ ತಿಂತಾರೆ ಈ ಮದ್ವೆಲಿ ಗಂಡಿನ ಕಡೆಯವ್ರು ನೆಡ್ಕೊಳ್ತಿರೋ ರೀತಿ ನೋಡಿದ್ರೆ ಇವ್ರುಗಳು ಪಾಪ ಪುಟ್ಟಿಗೆ ಮೋಸ ಮಾಡ್ತಾರೇನೋ ಅನ್ನಿಸ್ತಿದೆ ಪಾಪ ಹುಡುಗಿ ಯಾವ್ದು ಅಂತ ತಿಳಿದರೋ ಮುಗ್ದ ಹುಡುಗಿ ಇವಳು ಇವಳು ಜೀವನದಲ್ಲಿ ಶಮಂತು ಏನೋ ಮೋಸ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಆ ರೀತಿ ಎಲ್ಲಾದ್ರೂ ಈ ಹುಡುಗ ಪುಟ್ಟಿಗೆ ಮೋಸ ಮಾಡಿದ್ರೆ ಪಾಪ ಸುಬ್ಬಕ್ಕಂಗೆ ಸುಬ್ಬಣ್ಣಂಗೆ ಎಷ್ಟು ನೋವಾಗ್ಬೇಡ ಪಾಪ ತಮಣಿ ತನ್ನ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಅಕ್ಕ ಮೋಸ ಹೋಗ್ತಿದಾಳೆ ಅಂತ ಅವನಿಗೂ ಗೊತ್ತಾದ್ರೆ ತುಂಬಾ ಬೇಜಾರಾಗ್ತಾನೆ ಅಲ್ವಾ ಫ್ರೆಂಡ್ಸ್ ಮುಂದೆ ಏನಾಗುತ್ತೆ ಅಂತ ನೋಡೋಣ ಲೇ ಸುಬ್ಬಿ ಅವರುಗಳಿಗೆ ಒಂದೊಂದು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತೆ ಕಣೆ ಹಲೋ ಯಾರ ಇದು ನಮ್ಮ ಏರಿಯಾದಲ್ಲೇ ನಮಗೆ ಗೊತ್ತಾಗ್ದಲೇ ಮದುವೆ ಮಾಡ್ತಿರೋದು ಈ ಏರಿಯಾದ ಮೋಸ್ಟ್ ವಾಂಟೆಡ್ ರೌಡಿ ರಂಗಪ್ಪ ರೌಡಿ ಶಂಕರಪ್ಪ ನಮ್ಮ ಇದ್ದಿಗೆ ವಿಚಾರ ತಿಳಿಸ್ತಾಳೆ ಮದುವೆ ನಡೆಸ್ತಿದ್ದೀರೇನ್ರ ಅಣ್ಣ ರೌಡಿ ಅಣ್ಣ ಯಾಕಣ್ಣ ಮದುವೆ ದಿನ ಬಂದು ತೊಂದ್ರೆ ಕೊಡ್ತಿದ್ದೀರಾ ತೊಂದ್ರೆ ಕೊಡ್ತಿದೀವಾ ನಮ್ಮ ಹತ್ರ ಬಂದು ಮದುವೆ ಮಾಡ್ತಿದೀವಿ ಅಂತ ಪರ್ಮಿಷನ್ ತಗೊಂಡು ನಮಗೆ ಐದೈದು ಸಾವಿರ ಮಾಮೂಲಿ ಕೊಟ್ಟಿದ್ರೆ ನಾವು ಯಾಕೆ ಇವತ್ತು ಇಲ್ಲಿಗೆ ಬರ್ತಿದ್ವಿ ನಮ್ಮ ಮಾಮೂಲಿ ಐದೈದು ಸಾವಿರ ಕೊಟ್ಟು ಇಲ್ಲಿಂದ ಕಳಿಸಿದ್ರೆ ಸರಿ ಇಲ್ಲಾಂದರೆ ಇಡೀ ಮದುವೆ ಮನೆನ ದೂರಬಿಡ್ತೀನಿ ಐದೈದು ಸಾವಿರ ಹತ್ತು ಸಾವಿರನ ಮೊದಲೇ ನನ್ನ ಶೇರ್ವಾನಿಲಿ ಪಾಕೆಟ್ ಇಲ್ಲ ಪರ್ಸ್ ಏನೂ ಇಟ್ಕೊಂಡಿಲ್ಲ ಅಂತ ಹೇಳಿಬಿಡೀನಿ ಅಬ್ಬಾ ನಂದೇ ಯಾವುದೇ ರೀತಿ ಟೆನ್ಷನ್ ಇಲ್ಲ ನಾನ್ ನಿಮ್ ಕೈ ಕಾಲಿಗೆ ಬೇಕಾದ್ರೆ ಮುಗಿತೀನಿ ಕಣೋಣ ಇದ್ ಬಡೂರ್ ಮನೆ ಮದ್ವೆ ಕಣೋಣ ಹೆಂಗಣ ನಿಮ್ಗಳ ಸಾವಿರ ಇಬ್ಬರಿಂದ ಹತ್ತು ಸಾವಿರ ಕೊಡಕ್ ಆಗುತ್ತಿ ಮದ್ವೆಗೆ ಅಂತ ಲಕ್ಷಾಂತ ರೂಪಾಯಿ ಖರ್ಚ ಮಾಡಿ ಪಾಪರಾಗೋಗಿದೀವಿ ಕಣೋಣ ಬಿಟ್ಬಿಡೋಣ ಕೈ ಕಾಲಿಗೆ ಬೇಕಾರು ಮುಗಿತೀನಿ ಕಣೋಣ ಸೈಡಿಗೆ ಹೋಗೋಣ ಪ್ಲೀಸ್ ಓಹೋ ಲಕ್ಷಾಂತ ರೂಪಾಯಿ ಮದ್ವೆಕ್ ಖರ್ಚ್ ಮಾಡಿ ನಮ್ಮಿಬ್ಗ್ ಮಾಮೂಲಿ ಐದೈದ್ ಸಾವಿರ ಕೊಡಕ್ ಆಗಲ್ಲ ನಿಮ್ ಕೈಲಿ ಸರಿ ಹಾಗಾದ್ರೆ ನೀವಿಬ್ ಸಾವಿರ ಕೊಡ್ಲಿಲ್ಲ ಅಂದ್ರೆ ನಿಮ್ಗಳ ಹೋಗ್ಬಿಡ್ತೀವಿ

ಇವಾಗ ನನಗೊಂದು ವಿಚಾರ ಗೊತ್ತಾಗ್ತಿದೆ ತನ್ನ ಮಗಳಿಗೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಇವರಿಬ್ಬರಿಗೂ ಗೊತ್ತಾದ್ರೆ ಎಷ್ಟು ದುಡ್ಡು ಬೇಕಾದ್ರೆ ಖರ್ಚು ಮಾಡ್ತಾರೆ ಕಷ್ಟನೋ ಸುಖನೋ ಹೊಂದಿಸ್ಬಿಟ್ಟು ಕೊಟ್ಬಿಡ್ತಾರೆ ನನಗೆ ಒಳ್ಳೆ ಹುಡುಗಿ ಒಳ್ಳೆ ಅತ್ತೆ ಮಾವ ಸಿಕ್ಕಿದಾರೆ ಬಡತನದಲ್ಲಿ ಬದುಕಿ ಸಾಕಾಗಿ ಹೋಗ್ಬಿಟ್ಟಿದೆ ಇನ್ನೇನೆ ಇದ್ರು ರಾಯಲ್ ಆಗಿ ಬದುಕ್ಬೇಕು ಫಾರಿನ್ ಫಾರಿನ್ ಅಂತ ಸುಳ್ಳು ಹೇಳ್ಕೊಂಡು ಒಳ್ಳೆ ಹುಡುಗಿನೇನೋ ಮದುವೆ ಆದ ಇನ್ನ ಲೈಫ್ ಸೆಟ್ಲ್ ಮಾಡ್ಕೊಬೇಕು ನೋಡ್ತಾ ಇರಿ ಫ್ರೆಂಡ್ಸ್ ಈ ಶಮಂತು ಸದ್ಯದಲ್ಲೇ ಶ್ರೀಮಂತ ಶಮಂತು ಆಗೋಗ್ತಾನೆ ಪುಟ್ಟಿ ಏನೋ ಫಾರಿನಿಗೆ ಫ್ಲೈಟ್ ಅಲ್ಲಿ ಹೋಗ್ತೀನಿ ಅಂತ ಕನಸು ಕಾಣ್ತಿದ್ದಾಳೆ ಆದ್ರೆ ನಾವು ಹೆಣ್ ಹೊರಡ್ಸ್ಕೊಂಡು ಎಲ್ಲಿಗ್ ಹೋಗ್ತಿವಿ ಅಂತ ತಿಳ್ಕೊಳಕ್ಕೆ ವೈಟ್ ಮಾಡ್ತಾ ಇರಿ ಏನಾಗುತ್ತೆ ಮುಂದೆ ಸಸ್ಪೆನ್ಸ್ ಅಂತ ನೋಡಕ್ಕೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಕಾಣ್ತಿರೋ ಬೆಲ್ ಬಟನ್ ಒತ್ತಿ ಅವಾಗ್ಲೇ ನಿಮಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗಿದ್ ಕೂಡ್ಲೆ ನೋಟಿಫಿಕೇಶನ್ ಬರುತ್ತೆ ಠಣ್ಣ ಅಂತ ಬೀಗ್ರೆ ನೋಡಿದ್ರಲ್ಲ ಎಂತೆಂತ ಜನ ಬಂದು ವಸೂಲಿ ಮಾಡ್ತಾರೆ ಸುಮ್ನೆ ದುಡ್ಡಂಡ ಬನ್ನಿ ಅತ್ಲಾಗಿ ಹೆಣ್ಣು ಹೊರಡೋ ಶಾಸ್ತ್ರಕ್ಕೆ ತಯಾರಿ ಮಾಡ್ಕೊಳ್ಳೋಣ ಸುಬ್ಬಿ ಸರಿ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿಬಿಟ್ಟು ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕೆ ಕಾಯ್ತಾ ಇರಿ ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀವಿ ಬಾಯ್ ಬಾಯ್ ಥ್ಯಾಂಕ್ ಯು